ಹೆಜಮಾಡಿ ಕೋಡಿ ವಿದ್ಯಾಪ್ರಸಾರ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆನ್ಲೈನ್ ತರಗತಿಗಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ರಿಲಿಯೋ ಟೆಕ್ನಾಲಜಿಸ್ ಬೆಂಗಳೂರು ಇವರು ಸಿಎಸ್ಆರ್ ಫಂಡಿನಡಿಯಲ್ಲಿ ಉಚಿತವಾಗಿ ಕೊಡಮಾಡಿದ ಟ್ಯಾಬ್ಗಳನ್ನು ಮುಖ್ಯ ಅತಿಥಿ ಉಡುಪಿ ಎಡಿಷನಲ್ ಎಸ್ಪಿ ಕುಮಾರಚಂದ್ರ ವಿತರಿಸಿದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಎಡಿಷನಲ್ ಎಸ್ಪಿ ಕುಮಾರಚಂದ್ರ ಅವರು ಮಾತನಾಡಿ, ಜನ ಸಮಯಕ್ಕೆ ತಕ್ಕಂತೆ ಬದಲಾಗಬೇಕಾಗಿದೆ. ಅದೇ ರೀತಿ ಇದೀಗ ಶಿಕ್ಷಣ ವ್ಯವಸ್ಥೆಯಲ್ಲೂ ಬದಲಾವಣೆಯಾಗಿದೆ. ಶಾಲೆಗಳಲ್ಲಿ ತರಗತಿ ನಡೆಸಲು ಅಸಾಧ್ಯವಾದ ಕಾರಣದಿಂದ ಆನ್ಲೈನ್ ತರಗತಿ ನಡೆಸುವಂತಾಗಿದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ನೀಡಿ ಸುಮ್ಮನಿರಬೇಡಿ. ಕಾರಣ, ಇದೀಗ ಸಾಮಾಜಿಕ ಜಾಲತಾಣ ಎಷ್ಟು ಉಪಯೋಗವೂ ಅಷ್ಟೇ ಅಪಾಯವೂ ಕೂಡ ಹೌದು. ಆ ಕಾರಣದಿಂದ ಇಲ್ಲಿ ವಿತರಣೆಗೊಂಡ ಟ್ಯಾಬ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಿತ ಆ್ಯಪ್ ವಿನಃ ಯಾವುದೇ ಆ್ಯಪ್ಗಳಿಗೆ ಅವಕಾಶವಿರದಿರುವುದು ಉತ್ತಮ ಆಲೋಚನೆ ಅಂತ ಹೇಳಿದರು. ಸಾಮಾಜಿಕ ಜಾಲತಾಣ, ಸೊ ಇವಾಗ ಏನು ನಿಮಗೆ ಆ್ಯಪ್ ಕೊಟ್ಟಿದ್ದಾರೆ ನನಗೆ ತಿಳಿದಾಗೆ ಅದರಲ್ಲಿ ಓದಿ ಶೈಕ್ಷಣಿಕ ಆ್ಯಪ್ಗಳು ಮಾತ್ರ ಇರ್ತವೆ. ನಿಮಗೆ ವಿದ್ಯಾಭ್ಯಾಸವನ್ನು ಮಾತ್ರ ಅದರಲ್ಲಿ ಮಾಡಬಹುದು, ಬೇರೆ ಸಾಮಾಜಿಕ ಆ್ಯಪ್ಗಳು ಇರಲ್ಲ ಅಂತ ನಾವು ಇಲ್ಲದೆ ಏನಾಗುತ್ತೆ ಎಲ್ಲರೇ ಗೊತ್ತು. ಯಾವಾಗ ಮಕ್ಕಳಿಗೆ ನೀವು ಹೇಳ್ತೀರಿ ಓದಕ್ಕೆ, ನಾನು ಓದ್ತಾ ಇದ್ದೇನೆ, ಪಕ್ಕದಲ್ಲಿ ಒಂದು ಮೊಬೈಲ್ ಇದೆ, ಏನು ಕೇಳ್ತಿ ಇಲ್ಲ, ನಾನು ಇದರಲ್ಲಿ ಗೂಗಲಲ್ಲಿ ಇನ್ಫಾರ್ಮೇಶನ್ ಬರುತ್ತೆ, ನಾನು ನೋಡ್ತಾ ಇದ್ದೇನೆ. ಎಲ್ಲರಿಗೆ ಕಾಮನ್ ಆಗಿ ಬರುವಂತ ಒಂದು ಆನ್ಸರ್, ಆದರೆ ಅದನ್ನಂತ ನಾವು ನೋಡಕ್ಕೆ ಹೋಗಲ್ಲ. ಏನು ಮಾಡ್ತಾರೆ ಅಂತ ನೀವು ಓದಿದ್ರು ಕೂಡ ನೀವು ಓದುವಾಗ ಮೊಬೈಲ್ ಹೋಗ್ತಾ ನಡೆಯ ಹೋಗುತ್ತೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿನೋದ್ ಕೋಟ್ಯಾನ್, ಶಿಕ್ಷಣಾಧಿಕಾರಿ ಮಂಜುಳಾ, ಸಂಚಾಲಕ ಜಯಶೀಲ ಬಂಗೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.